ಕೊರೋನಾ ಕೊರೋನಾ ಕೊರೋನಾ, ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು, ಯಾವುದೇ ನ್ಯೂಸ್ ಚಾನೆಲ್ ಹಾಕಿದ್ರು ಬರೀ ಕೊರೋನಾದೇ ಸುದ್ದಿ. ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಈ ಕೊರೋನಾ ಸಾವುಗಳ ಮನೆ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಈಗಾಗಲೇ ಕೊರೋನಾ ಕರ್ನಾಟಕದಲ್ಲಿ ಸಾವಿರಾರು ಜನರನ್ನ ಬಲಿ ಪಡೆದಿದೆ. ಈ ಕೊರೋನಾ ಕಂಟ್ರೋಲ್ ಮಾಡಲಾಗದೆ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ಈ ನಡುವೆ ಇಡೀ ದೇಶದಲ್ಲಿ ಭಾರಿ ಸುದ್ದಿ ಮಾಡಿದ್ದ ಕನ್ನಡದ ಹೆಮ್ಮೆಯ ಚಿತ್ರ ಕೆಜಿಎಫ್ ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಮಿಂಚಿದ ಖ್ಯಾತ ನಟ ಕೊರೋನಾಗೆ ಬಲಿಯಾಗಿದ್ದಾರೆ. ಇವರ ಸಾವು ಕಂಡು ಇಡೀ ಕೆಜಿಎಫ್ ಚಿತ್ರತಂಡವೇ ಕಂಬನಿ ಮಿಡಿದಿದೆ. ಹಾಗಾದ್ರೆ ಕೊರೋನಾಕ್ಕೆ ಬಲಿಯಾಗಿದ್ದು ಯಾರು, ನಿಜವಾಗಿಯೂ ಅವರಿಗೆ ಏನಾಗಿತ್ತು, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮೊದಲು ಕೊರೋನಾ ರೌದ್ರಾವತಾರ ಇಲ್ಲಿಗೆ ನಿಲ್ಲಲಿ, ಸಾವುಗಳನ್ನ ನೋಡಿ ಸಾಕಾಗಿ ಹೋಗಿದೆ ಅಂತ ಆ ದೇವರಲ್ಲಿ ಕೇಳಿಕೊಂಡು ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೂ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹೌದು, ಈ ಕೊರೋನಾದ ಎರಡನೇ ಅಲೆಗೆ ಈಗಾಗಲೇ ಕನ್ನಡ ಚಿತ್ರರಂಗ ಒಂದರಲ್ಲೇ ಸರಿಸುಮಾರು 24 ಜನ ಹಸು ನೀಗಿದ್ದಾರೆ. ಈ ಸಾವುಗಳಿಗೆಲ್ಲ ಮುಖ್ಯ ಕಾರಣ ಆಕ್ಸಿಜನ್ ಸರಿಯಾದ ಸಮಯಕ್ಕೆ ಸಿಗದೇ ಇರೋದು. ಆದರೆ ಇದೀಗ ಮತ್ತೊಬ್ಬ ಖ್ಯಾತ ಪೋಷಕ ನಟ ಮಾರಣ್ಣ ತಮ್ಮ 48ನೇ ವಯಸ್ಸಿನಲ್ಲಿ ಕೋವಿಡ್ ಕಾರಣದಿಂದ ನಿಧನರಾಗಿದ್ದಾರೆ. ಅವರನ್ನ ಕಳೆದ 2 ದಿನಗಳ ಹಿಂದೆ ಜಂಗಲ್ಪೇಟ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವರು ಕೊರೋನಾಗೆ ಚಿಕಿತ್ಸೆ ಕೂಡ ಪಡೆಯುತ್ತಿದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಲಿಯಾಗಿದ್ದಾರೆ. ಮಾರಣ್ಣ ಅವರು ತಮಿಳಿನ ಗಿಲ್ಲಿ ಮತ್ತು ಕುರುವಿ ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ರು. ಬಾಸ್, ಹೆಂಗಿರ, ಭಾಸ್ಕರನ್, ತಲೈವ ನಗರಂ, ಡಿಶ್ಯು ಮತ್ತು ಕೆಜಿಎಫ್ ಚಾಪ್ಟರ್ 1 ಮುಂತಾದ ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳನ್ನು ಮಾಡೋದ್ರ ಜೊತೆಗೆ ಹಲವಾರು ಚಿತ್ರಗಳಲ್ಲಿ ಖಳನಾಯಕನಾಗಿ ಮಿಂಚಿದ್ರು. ಸತ್ತ ಈ ನಟನಿಗಾಗಿ ಇಡೀ ಚಿತ್ರರಂಗವೇ ಕಂಪನಿ ಮಿಡಿದಿತ್ತು. ಇವರ ಆತ್ಮಕ್ಕೆ ಶಾಂತಿ ಕೋರಿದೆ. ನಾವು ನೀವು ಕೂಡ ಆರ್ ಐ ಪಿ ಅಂತ ಕಮೆಂಟ್ ಮಾಡೋದ್ರ ಮೂಲಕ ಇವರ ಆತ್ಮಕ್ಕೆ ಶಾಂತಿ ಕೋರೋಣ.